ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ಕೊಂಬರೋಣ. ಸಿಎಂ ಪಾದರಕ್ಷೆಯ ಮೇಲೆ ಬಾವುಟವನ್ನ ಇರಿಸಲಾಗಿದೆ. ಇನ್ನು ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಸಹ ಆಗ್ತಾ ಇದೆ. ಮಾಧ್ಯಮಗಳಲ್ಲಿ ಈ ದೃಶ್ಯಗಳು ವೈರಲ್ ಆಗ್ತಾ ಇದ್ದಾಗೆ ಅಥವಾ ಬಿತ್ತರವಾಗ್ತಾ ಇದ್ದ ಹಾಗೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಬನ್ನಿ ಹಾಗಾದ್ರೆ, ಯಾರು ಆ ಸಿಎಂ, ಅವರ ಚಪ್ಪಲಿಯಲ್ಲಿ ಬಾವುಟ ಹೇಗೆ ಬಂತು ನೋಡೋಣ. ಶ್ರೀಶೈಲ ಜಗದ್ಗುರುಗಳು ಮೂಡಲ್ಗಿಯಲ್ಲಿರುವಂತಹ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇಲ್ಲಿರೋದು ಸಾಮಾನ್ಯ ದೇವಸ್ಥಾನವಲ್ಲ, ಇದು ಭದ್ರಕಾಳಿ ಸಮೇತನಾದ ವೀರಭದ್ರೇಶ್ವರನ ದೇವಸ್ಥಾನ. ಹಾಗಾಗಿ ಸಾಕಷ್ಟು ಪ್ರಸಿದ್ಧಿಯನ್ನ ಹೊಂದಿರುವಂತಹ ದೇವಸ್ಥಾನ ಅಂತಾನೆ ಹೇಳಬಹುದು. ಇನ್ನು ಈ ದೇವಸ್ಥಾನಕ್ಕೆ ಶ್ರೀಶೈಲ ಜಗದ್ಗುರುಗಳು ಭೇಟಿ ಕೊಡ್ತಾ ಇದ್ದ ಹಾಗೆ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ರು. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಆ ದೃಶ್ಯಗಳು ಅನ್ನೋದನ್ನ ತೋರಿಸ್ತೇವೆ. ಈಗ ಒಬ್ಬ ಒಂದೊಂದು ಟೆಂಬರಿ ಒಂದೊಂದು ಟೆಂಬರಿ ಎಲ್ಲರೂ ಬಂದ್ರೆ ಬರ್ರಿ ಬರ್ರಿ ಹಿಂಗ ಬರ್ರಿ ಸರ್ ಬರ್ರಿ ಬಿಡಿ ಬರ್ರಿ ಬರ್ರಿ ನಮಸ್ಕಾರ ಮಾಡಿದವ್ರು ಬರ್ರಿ ನಮಸ್ಕಾರ ಮಾಡಿದ್ರೆ ಇಂದಿಗೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಆರಂಭ ಆಗಿ ಬರೋಬ್ಬರಿ 100 ವರ್ಷಗಳು ತುಂಬಿದ್ದಂತೆ. ಹೀಗಂತ ಕಾಂಗ್ರೆಸ್ ನಾಯಕರು, ಮುಖಂಡರು, ಕಾರ್ಯಕರ್ತರುಗಳೆಲ್ಲ ಸಂಭ್ರಮಿಸ್ತಾ ಇದ್ದಾರೆ. ಆ ದಿನವನ್ನ ವಿಶೇಷವಾಗಿ ಸಂಭ್ರಮಿಸ್ತಾ ಇದ್ರು. ಜೊತೆಗೆ ಗಾಂಧಿ ಜಯಂತಿ ಕೂಡ ಇವತ್ತೇ ಬಂದಿರೋ ಕಾರಣದಿಂದಾಗಿ ಒಂದ್ ರೀತಿ ಅವರಿಗೆ ಡಬಲ್ ಸಂಭ್ರಮಾಚರಣೆ ಅಂತಾನೆ ಹೇಳಬಹುದು. ಈ ಬಗ್ಗೆ ಚನ್ನರಾಜ್ ಅವರು ಮಾತನಾಡಿದ್ದಾರೆ ಬೆಳಗಾವಿಯಲ್ಲಿ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಅಂತ ಕೇಳೋಣ. ವಿಶೇಷವಾಗಿ ಬೆಳಗಾವಿಯಲ್ಲಿ ಏನು ಮೊದಲನೇ ಕಾಂಗ್ರೆಸ್ ಅಧಿವೇಶನ ಆಯಿತು 1924. ಆ ಅಧಿವೇಶನದ್ದು 100ನೇ ವರ್ಷದ ಒಂದು ಸಂಭ್ರಮಾಚರಣೆ. ಈ ದಿವಸ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಮಾರ್ಗದ ಮೂಲಕ ಏನು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು, ಅವರ ಒಂದು ದಿನದಂದು ವಿಶೇಷವಾಗಿ 100 ದಿವಸ ಕಾಂಗ್ರೆಸ್ ಅಧಿವೇಶನ ಆಗಿ 100ನೇ ವರ್ಷದ ಏನು ಒಂದು ಸಂಭ್ರಮಾಚರಣೆ, ಎರಡನ್ನೂ ಸೇರಿ ಗಾಂಧಿ ನಡಿಗೆ, ಒಂದು ಗಾಂಧಿ ಭಾರತ ಅಂತ ಒಂದು ಹೆಸರಿನ ಕೆಳಗಡೆ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ನಾವು ಆಚರಣೆ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಪ್ರತಿಯೊಂದು ವಿಧಾನಸಭೆ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗಾಂಧಿ ನಡಿಗೆ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ದೀವಿ. ವಿಶೇಷವಾಗಿ ಹಿರೇಬಾಗೇವಾಡಿಯಲ್ಲಿ ಇವತ್ತು ನಾವು ಲಕ್ಷ್ಮೀದೇವಿ ಮಂದಿರದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಗಾಂಧಿ ನಡೆದು ಬಂದಂಥ ದಾರಿಯಲ್ಲಿ ಅವರ ಒಂದು ಹೇಳಿಕೊಟ್ಟಂಥ ಒಂದು ಏನು ಹಿತವಚನಗಳಿರ್ಬೋದು, ಆ ಎಲ್ಲ ಹಿತವಚನಗಳನ್ನು ಬಿತ್ತರಿಸುವ ಮೂಲಕ ಇವತ್ತು ನಡೆದುಕೊಂಡು ಬಂದ್ವಿ. ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಸಹಸ್ರಾರು ಮುಖಂಡರು. ಇಂದು ಗಾಂಧಿ ಜಯಂತಿಯ ಅಂಗವಾಗಿ ಕಾಂಗ್ರೆಸ್ ಕಚೇರಿಯಲ್ಲಿಯೂ ಕೂಡ ಇದನ್ನ ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರು ಗಾಂಧೀಜಿಯವರ ತತ್ವಾದರ್ಶಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ ಅಂತ ಕರೆ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಮೃಣಾಲ್ ನೋಡೋಣ.
ಮೊದಲೇದಾಗಿ ಎಲ್ಲ ನಾಡಿನ ಸಮಸ್ತ ಜನತೆಗೆ ಹಾಗೂ ಎಲ್ಲ ಜಿಲ್ಲೆಯ ಜನತೆಗೆ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಲು ಬಯಸ್ತೇನೆ. ಇವತ್ತು ನಮ್ಮೆಲ್ಲರ ಜೀವನದಲ್ಲಿ ಮಹಾತ್ಮ ಗಾಂಧೀಜಿಯವರು ನಡೆದು ಬಂದಂಥ ದಾರಿ, ಅವರು ಮಾಡಿದಂಥ ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಹಾಗೂ ಅವರ ನಡೆಸಿದಂಥ ಜೀವನದ ರೀತಿ ಪ್ರತಿಯೊಂದನ್ನು ಕೂಡ ಇವತ್ತು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಬೇಕಂಥೇಳಿ ಎಲ್ಲ ಯುವಕರನ್ನ ಮನವಿ ಮಾಡ್ತೀನಿ. ಹಾಗಾಗಿ ಇವತ್ತು ನಮ್ಮ ಪಕ್ಷದ ಹಿರಿಯರ ಒಂದು ನಿರ್ದೇಶನದಿಂದ ಹಾಗೂ ಅವರ ಮಾರ್ಗಸೂಚನೆಯವರಿಗೆ ಇವತ್ತು ನಮ್ಮ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ಕ್ಷೇತ್ರದ ಒಂದು ಇದರಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾದಯಾತ್ರೆಯನ್ನು ಅವರು ಮಾಡಿದಂಥ ಒಂದು ಇದನ್ನು ಆ ಸಂದೇಶದ ಮೂಲಕ ಪ್ರತಿಯೊಬ್ಬರೂ ಕೂಡ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಾವು ಕೂಡ ಪಡಿಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ, ಮಹಾತ್ಮ ಗಾಂಧೀಜಿಯವರ ಒಂದು ಚಿಕ್ಕ ಕಾರ್ಯಕ್ರಮ ಹಾಗೂ ವಿಡಿಯೋ ಕಾನ್ಫರೆನ್ಸನ್ನು ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ಸಾಕಷ್ಟು ಊರಿನಿಂದ ನಮ್ಮೆಲ್ಲ ಮುಖಂಡರು, ಪಕ್ಷದ ಕಾರ್ಯಕರ್ತರು, ಯುವ ಮಿತ್ರರು ಎಲ್ಲರೂ ಕೂಡ ಇವತ್ತು ಪಾಲ್ಗೊಂಡಿದ್ದಾರೆ. ಅವರೆಲ್ಲರ ವತಿಯಿಂದ ನಾನು ನಾಡಿನ ಜನತೆಗೆ ಇನ್ನೊಂದು ಸರಿ ಗಾಂಧಿ ಜಯಂತಿ ಶುಭಾಶಯಗಳು. BJP ಅವರು ಕೆಲಸ ಏನಂದರೆ ED ಆಗಿರ್ಬೋದು, CBI ಆಗಿರ್ಬೋದು, ಈ ಥರ ದುರ್ಬಳಕೆ ಮಾಡಿ ಕಾಂಗ್ರೆಸ್ ಪಕ್ಷದ ಕಟ್ಟ ಆಗಿರ್ಬೋದು ಅಥವಾ ನಿಷ್ಠಾವಂತ ಕಾರ್ಯಕರ್ತರ ಹಿಂದೆ ಅವರು ಇದನ್ನು ಮಾಡಿದಂಥ ಒಂದು 10 ವರ್ಷದಿಂದ ಇದನ್ನೇ ಮಾಡ್ತಾ ಬಂದಿದ್ದಾರೆ. ಯಾರೇ ಒಂದು ಬಲಿಷ್ಠ ನಾಯಕರಾಗಿ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.